ನನ್ನ ಹೆಸರು ಶ್ಲಾಘಾ ಸಾಲಿಗ್ರಾಮ. ಸಿನಿಮಾ ನೋಡಿದ್ಮೇಲೆ ನಂಗೆ ತುಂಬ ಖುಷಿಯಾಯಿತು. ನಾನು ನೋಡಿರಲಿಲ್ಲ, ಸೂಪರ್ ಆಗಾಯಿತು. ನನಗಂತೂ ಇನ್ನೊಂದ್ಸತಿ ನೋಡ್ಬೇಕನ್ಸ್ತಿದೆ. ನಾ ರವಿ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೆ, ಅವ್ರು ಮತ್ತು ಅವ್ರ ಟೀಮಿನವ್ರು ನಮಗೆಲ್ರಿಗೂ ತುಂಬ ಸಪೋರ್ಟ್ ಮಾಡಿರೋ. ನಾವು ಡೈಲಾಗ್ ಒಂಥರ ನೆನಪು ಅವ್ರೆ, ಅವ್ರು ಹೇಳ್ತ್ರು ಹಂಗೆ ಹೇಳ್ತ್ರು, ಹಂಗೆ ಹೇಳಿಕೊಡ್ತ್ರು. ಸೀರಿಯಸ್ ಆಗಿ ಇರ್ಕ ಎಮೋಷ್ನಲ್ಲ ಆ ಥರ ಹೇಳಿಕೊಡ್ತ್ರು. ಅದಾದ್ಮೇಲೆ ನಾವು ಮಾಡಿದ್ವಿ. ಏಯ್, ನನಗೆ ಗಂಡದಾರ ಕನ್ಫರ್ಮ್ ಇದ್ರೆ ಮುಚ್ಕೊಂಡು ತಾಳಿ ಕಟ್ಟು, ಇಲ್ಲ ಅಂದರೆ ಇನ್ಮೇಲೆ ಪಂಚೆ ಕಟ್ಕೊಳ್ಳೋಕ್ಕೂ ಪಕ್ಕದವ್ರ ಹೆಲ್ಪ್ ತಗೊಳ್ಬೇಕಾಗತ್ತೆ. ಎಲ್ಲರೂ ಯಾವಾಗ ಬೇಕಾದರೂ ಈ ಸಿನಿಮಾ ನೋಡಿ. ಹೀಗೆ ಹಲವಾರು ಪ್ರತಿಭೆಗಳು ಇರ್ತಾರೆ, ಅವರಿಗೂ ಈ ಥರನೇ ಫಿಲ್ಮ್ ಬಂದರೆ ಅವರಿಗೂ ಒಂದು ಅವಕಾಶ ಸಿಗುತ್ತೆ. ಈ ಥರನೇ ಫಿಲ್ಮ್ ಮಾಡ್ತಾ ಇರಿ ಅಂತ ನಮಗೆ ತುಂಬ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ಆಶ್ಲೇಶ್ ರಾಜ್ ಅಂತ. ನನಗೆ ಈ ಸಿನಿಮಾ ನೋಡಿ ತುಂಬ ಖುಷಿಯಾಯಿತು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಫಸ್ಟ್ ರವಿ ಸರ್ ಮತ್ತು ಅವ್ರ ಟೀಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರು ನಮ್ಮ ಬಗ್ಗೆ ತುಂಬ ಕೇರ್ ತಗೊಂಡಿದ್ದಾರೆ, ಮತ್ತು ಫಿಲ್ಮ್ ಒಳ್ಳೆ ಮೂಡಿ ಬಂದಿದೆ. ಮತ್ತು ನನಗೆ ಈ ಫಿಲ್ಮನ್ನು ಯಶ್ ಸರ್ ಒಟ್ಟಿಗೆ ನೋಡಬೇಕು ಅಂತ ತುಂಬ ಆಸೆ ಇದೆ, ನೋಡಬೇಕು ಏನಾಗ್ತದೆ ಅಂತ. ಮತ್ತು ಪ್ಲೀಸ್ ನಮಗೆಲ್ರಿಗೂ ಹೀಗೆ ಸಪೋರ್ಟ್ ಮಾಡ್ತೀರಿ. ನಮ್ಮ ಹತ್ರ ಏನು ದೊಡ್ಡ ದೊಡ್ಡ ಟ್ಯಾಲೆಂಟ್ಸ್ ಇಲ್ಲ, ಒಂದು ಚಿಕ್ಕ ಟ್ಯಾಲೆಂಟ್ ಅಷ್ಟೇ. ಮತ್ತು ನಮಗೆ ವಾಯ್ಸ್ ಕೊಟ್ಟವರು ದೊಡ್ಡ ದೊಡ್ಡವರೇ, ನಿಮಗೆಲ್ರಿಗೂ ಗೊತ್ತಿದೆ. ಯಶ್ ಸರ್ ಅವರು ಇವರು ಎಲ್ಲ ಕೊಟ್ಟಿದ್ದಾರೆ. ನಾವು ಎಲ್ರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಮತ್ತು ನಮ್ಮ ಹತ್ರ ಏನು ದೊಡ್ಡ ಟ್ಯಾಲೆಂಟ್ ಇಲ್ಲ, ಚಿಕ್ಕ ಚಿಕ್ಕ ಟ್ಯಾಲೆಂಟ್. ಬೇರೆಯವ್ರ ಹತ್ರ ಎಲ್ಲ ಸುಮಾರು ಒಳ್ಳೆ ಒಳ್ಳೆ ಟ್ಯಾಲೆಂಟ್ಸ್ ಇರ್ತದೆ, ನಾವು ಇನ್ನೂ ಕಲೀಲಿಕ್ಕಿದೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಡ್ರಾಮಾ ಜೀನಿಯಸ್ ಹಾಗೂ ಡಿ ಕೆ ಡಿ ಲಿಟಲ್ ಮಾಸ್ಟರ್ ಖ್ಯಾತಿಯ ಶ್ರಾವ್ಯ ಮರುವಂತೆ, ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನನಗೆ ವಾಯ್ಸ್ ಕೊಟ್ಟಿರೋದು ತಾರಾ ಮ್ಯಾಮ್. ಅಂದರೆ ಈ ಥರ ಕಾನ್ಸೆಪ್ಟು ಯಾರೂ ಮಾಡಿಲ್ಲ. ಸೊ ನಂಗೆ ತುಂಬ ಖುಷಿ ಇದೆ ಇಂಥ ಒಳ್ಳೆ ಕಾನ್ಸೆಪ್ಟನ್ನ ನಮ್ಮ ರವಿ ಬಸ್ರೂರ್ ಸರ್ ಮಾಡಿರೋದು. ಮತ್ತು ನನಗೆ ಚೆನ್ನಾಗಿರೋ ಕ್ಯಾರೆಕ್ಟರ್ ಸಿಕ್ಕಿದೆ, ಮತ್ತು ಒಂಥರ ಸ್ಟೈಲಿಶ್ ಕ್ಯಾರೆಕ್ಟ್ರ್ ನಂದು. ಮತ್ತು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ರೀ ಹಾಗೂ ರವಿ ಬಸ್ರೂರ್ ಸರ್ಗೆ ಇನ್ನೂ ಈ ಥರ ಸಿನಿಮಾಗಳು ಮಾಡಲಿ. ಮತ್ತು ಇನ್ನೂ ತುಂಬ ಪ್ರತಿಭೆಗಳಿರ್ತಾರೆ, ಹಾಗೆ ಅವರು ಈ ಥರ ಸಿನಿಮಾನ ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ತನಿಷಾ ಕೋಣಿ ಅಂತ. ನನಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ, ರವಿ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಇಡೀ ರವಿ ಸರ್ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಅಣ್ಣಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ, ಏನಕ್ಕಂದರೆ ಅವರಿಬ್ಬರೇ ನನಗೆ ಸಪೋರ್ಟ್ ಮಾಡಿದ್ದು, ನನಗೆ ಆಡಿಷನಿಗೆ ಕರ್ಕೊಂಡು ಬಂದಿದ್ದು ಅವರಿಬ್ಬರೇ. ಆಮೇಲೆ ನಮ್ಮದು ಏನೂ ಇಲ್ಲ, ನಾವೆಲ್ಲ ಸುಮ್ಮನೆ ಒಂದು ಚಿಕ್ಕ ಕ್ಯಾರೆಕ್ಟರ್ ನಮ್ಮದು, ಆದರೆ ನಮ್ಮ ಥರನೇ ನಮ್ಮ ಚಿಕ್ಕ ಚಿಕ್ಕ ಟ್ಯಾಲೆಂಟ್ಸ್ ನಮ್ಮದು. ನಮ್ಮ ಥರನೇ ಇನ್ನೂ ತುಂಬ ಜನ ಇರ್ತಾರೆ. ಎಲ್ಲರಿಗೂ ನಮ್ಮ ಫಿಲಮ್ ನೋಡಿದಾಗ ಅನಿಸುತ್ತೆ ನಾನು ಯಾವಾಗ ಟಿ ವಿ ಮೇಲೆ ಬರ್ತೀನಿ, ನನಗೊಂದು ಚಾನ್ಸ್ ಬೇಕಲ್ಲ ಅಂತ. ನೀವು ಈ ಥರನೇ ಈ ತುಂಬ ಫಿಲಮ್ಸ್ ಮಾಡ್ತಿದ್ರೆ ಮಕ್ಕಳು ಫಿಲಮ್ಸು, ಆವಾಗ ಅವರಿಗೊಂದು ಚಾನ್ಸ್ ಸಿಕ್ಕುತ್ತೆ, ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೊಂದು ಆಸೆ ಇದೆ ಯಶ್ ಸರ್ ಮತ್ತು ರಾಧಿಕಾ ಮ್ಯಾಮ್ ಜೊತೆ ಮೂವಿ ನೋಡಬೇಕಂತ, ಗಿರ್ಮಿಟ್ ಮೂವಿನೇ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನನ್ನ ನಮಸ್ಕಾರ, ನನ್ನ ಹೆಸರು ಬಂದುಬಿಟ್ಟು ಜಯೇಂದ್ರ ಒಕ್ವಾಡಿ ಅಂತ. ನಾನು ಫಸ್ಟ್ ಆಫ್ ಆಲ್ ನಾನು ರವಿ ಬಸ್ರೂರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಹೇಳಿದರೆ ನಮ್ಮಲ್ಲಿರೋ ಏನೋ ಒಂದು ಚಿಕ್ಕ ಪ್ರತಿಭೆಯನ್ನು ಅದನ್ನು ಬೆಳೆಸಿ ಅದನ್ನು ಪ್ರೋತ್ಸಾಹಿಸಿ ಈ ಒಂದು ಮೇನ್ ಸ್ಟ್ರೀಮಲ್ಲಿ ನಮ್ಮ ನೋಡೋ ಥರ ಬಾಗಿ ಕೊಟ್ಟವರು ನಮ್ಗೆ ರವಿ ಬಸ್ರೂರ್. ಸೊ ಅದಕ್ಕೆ ನಾನು ರವಿ ಬಸ್ರೂರ್ ಅವರಿಗೂ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮೊದಲಿಂದಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಥರನೇ ಇನ್ನೂ ತುಂಬ ಜನ ಮೇನ್ ಸ್ಟ್ರೀಮಿಗೆ ಬರೋರಿದ್ದಾರೆ, ನಮಗಿಂತ ಜಾಸ್ತಿ ಟ್ಯಾಲೆಂಟ್ ಇರೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ಥರ ಮಕ್ಕಳು ಮೂವಿ ಮಾಡೋದ್ರಿಂದ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ, ಅಂದರೆ ಅವರು ಒಂದು ಮೇನ್ ಸ್ಟ್ರೀಮಲ್ಲಿ ಬರೋ ಥರ ನಾವು ಮಾಡ್ಬೋದು. ಮತ್ತು ಈ ನಮ್ಮ ಗಿರ್ಮಿಟ್ ಮೂವಿನ ನಾನು ಡಿ ಬಾಸ್ ಸರ್ ಜೊತೆ ನೋಡಬೇಕಂತ ತುಂಬ ಆಸೆ ಇತ್ತು. ಮತ್ತು ಈ ನಮ್ಮ ಚಿಕ್ಕ ಮೂವಿಗೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ನಮಗೆ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ಎಸ್ ಸರ್ ಆಗಿರ್ಬೋದು, ರಾಧಿಕಾ ಮ್ಯಾಮ್ ಆಗಿರ್ಬೋದು, ಹೊನ್ನವಳ್ಳಿ ಕೃಷ್ಣ ಸರ್ ಆಗಿರ್ಬೋದು, ಪುನೀತ್ ರುದ್ರನಾಥ್ ಸರ್ ಆಗಿರ್ಬೋದು, ಅವರೆಲ್ಲರಿಗೂ ನಾನು ಮೊದಲಿಂದಾಗಿ ತುಂಬ 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 ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಂಗೆ ಸಪೋರ್ಟ್ ಮಾಡಿದ ನನ್ನ ಕಾಲೇಜು ವಿವೇಕ ಪಿ ಯು ಸಿ ಕಾಲೇಜ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಅಭಿಷೇಕ್ ಕಾರ್ಕಡ ಅಂತ. ನಂದು ಗಿರ್ಮಿಟ್ ಮೂವಿಯಲ್ಲಿ ಕ್ಯಾರೆಕ್ಟರ್ ಬಂದುಬಿಟ್ಟು
ಮೀಟರ್ ಮಂಜ ಅಂತ ಮೇನ್ ವಿಲನ್ಸ್ ಅಸಿಸ್ಟೆಂಟು, ಒಂಥರ ಫನ್ನಿ ಹಾಗೂ ಒಂಥರ ನೋಡಿದ್ರೆ ಒಂಥರ ಗತ್ತಲ್ಲೆಲ್ಲ ಇರ್ತೀನಿ. ಮತ್ತು ನಂಗೆ ಚಾನ್ಸ್ ಕೊಟ್ಟಿದ್ದು ರವಿ ಬಸ್ರು ಸರ್, ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮತ್ತು ಡೈಲಾಗ್ ಹೇಳಬೇಕಂದ್ರೆ ಫುಲ್ ರಫ್ ಆಗಿರ್ತೀನಿ ಯಾವಾಗಲೂ ನಾನು ಕ್ಯಾರೆಕ್ಟ್ರಲ್ಲಿ. ಮತ್ತು ನಂಗೆ ಸಪೋರ್ಟ್ ಮಾಡಿದಂಥ ನನ್ನ ಅಪ್ಪ ಅಮ್ಮ ಮತ್ತು ನಮ್ಮ ಡ್ಯಾನ್ಸ್ ಮಾಸ್ಟರ್ ನಾಗಪ್ರಕಾಶ್ ಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಸಹನ ಅಂದೇಳಿ, ಸಹನ ಬಡಕಿರಿ ಅಂದೇಳಿ, ನಾನು ಬಿ ಎಂ ಶಾಲೆಗೆ ಓದ್ತಿದ್ದೆ. ನಂದು ಈ ಪಿಕ್ಚರಾಗೆ ಅಜ್ಜಿ ಪಾರ್ಟ್. ನಂಗೀಗ 12 ವರ್ಷ, ಆದರೆ ನನಗೆ 60-70 ವರ್ಷದ ಅಜ್ಜಿ ಪಾರ್ಟೆಲ್ಲ ಮಾಡಿ ಫುಲ್ ಖುಷಿ ಆಗ್ತಿತ್ತು ನನಗೆ. ಮತ್ತು ಈ ಫಿಲಮನ್ನು ರಾಧಿಕಾ ಪಂಡಿತ್ ಮತ್ತು ಯಶ್ ಸರೊಟ್ಟಿಗೆ ಕಾಣ್ಕೊಂಡಳಿ ತುಂಬ ಆಸೆ ಇತ್ತು, ಅದನ್ನು ನೀವೆಲ್ಲ ಈಡೇರಿಸಿ ಅಂದ್ರೆ ಎಣಿಸಿದೆ. ಮತ್ತು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ, ನಮ್ಮ ಸ್ಕೂಲವರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಯ್ಯೋ ನಿನ್ ಸೊಡ್ಡಿ ಕಲ್ಲಾಕುಕೆ, ಮೊನ್ನೆ ನಿನ್ನ ಅಪ್ಪ ಹೆಂಗೆ ಎಲ್ಲಡ್ ಕಿ ತಕ್ಕ ಬಂದು 50 ರೂಪಾಯಿ ಕೊಟ್ಟರೆ ಉಳಿದ ಚಿಲ್ಲರಿಯ ಕೊಡ್ಲಿಲ್ಲ ಅವ, ಇನ್ ವರದಕ್ಷಿಣೆ ಕೊಡ್ತನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರ ಬಂದ್ಬಿಟ್ಟು ಬ್ರೋಕರ್ ಭಾಸ್ಕರ್ ಅನ್ನೇಳಿ. ರವಿ ಸರ್ ಆಡಿಷನಿಗೆ ಕಂಡ್ರೆ ಕೂಡಲೇ ಒಂದು ಮಾತು ಹೇಳಿದ್ದೀರ, ನಿನ್ನ ಮುಖದಲ್ಲಿ ಒಂದು ಕಾಮಿಡಿಯನ್ ಛಾಯೆ ಇತ್ತನಳಿ, ಅದು ನನಗೆ ಗೊತ್ತಿರಲ್ಲ, ಆ ಫಿಲಮ್ ಕಂಡ್ರ ಮೇಲೆ ಗೊತ್ತಾಯ್ತು ನಾ ಒಳ್ಳೆ ಕಾಮಿಡಿಯನ್ ಆಯ್ಲಕ್ಕನಳಿ. ಮೊದಲನೇದಾಗಿ ರವಿ ಸರ್ ಟೀಮ್ನವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಕನ್ನಡಿ ಹೇಳಿದ್ರೆ, ನಾವು ಎಲ್ಲೋ ಯಾವುದೋ ನಮ್ಮೂರಂಗೆ ಇದ್ದಾರನ್ನ ಒಂದು ಬೆಂಗಳೂರವರಿಗೆ, ನಾವು ಕುಂದಾಪುರದವ್ರನ್ನ ಬೆಂಗಳೂರವ್ರಿಗೆ ಕರ್ಕೊಬಂದ್ರಲ್ಲ, ಬೆಂಗಳೂರವರೆಲ್ಲ ಕಂಡು ಹೊಗಳಂಗೆ ಮಾಡ್ರಲ್ಲ, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಮತ್ತೊಂದು ಈ ಥ್ಯಾಂಕ್ಸ್ ಮಾತ್ರ ನಾ ಹೇಳಕ್ಕೆ, ನಾ ಈ ಶಾಲೆ ರಜೆ ಹಾಕರು ಅಡ್ಡಿಲ್ಲ, ನೀ ಹೋಗನಳಿ ಪ್ರೋತ್ಸಾಹ ಮಾಡಿದ್ರೆ ಶಾಲೆಯರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಗಿರ್ಮಿಟ್ ಪಿಕ್ಚರ್ ಯಾವ ಥರ ಐತನಳಿ ಹೇಳಿದ್ರೆ ಒಳ್ಳೆ ಮ್ಯಾಜಿಕ್ ಥರ ಐತೆ, ನಾವು ಇಷ್ಟೊಳ್ಳೆ ಆ್ಯಕ್ಟ್ ಮಾಡಿತಾ ಇದ್ರಂಗೆ ಮಾಡ್ದಾರಲ್ಲ ನಾವೇ ಅಂಬಷ್ಟು ನಮಗೆ ಒಂಥರ ಕ್ವಶನ್ ಮೂಡುವಂಗೆ ಫಿಲಮ್ ಮೂಡಿ ಬಂದಿತ್ತು. ಎಲ್ಲರೂ ಕಾಣಿಕೆ ಅಂತ ಕನ್ನಡ ಹೇಳಿದ್ರೆ ಅಷ್ಟು ಚಂದ ಮಾಡಿರಿ ಎಲ್ಲರೂ ಪ್ರತಿಯೊಬ್ಬರು. ಈಗ ನೀವು ಯಾವುದೇ ಮಾಧ್ಯಮ ಕಂಡ್ರೆ ಬರೀ ಒಂದು 15 ಜನರನ್ನು ಮಾತ್ರ ಒಂದು ಇಟ್ಕೊಂಡು ಒಂದು ಶೋ ಮಾಡ್ತೀರ, ಆದರೆ ನಮ್ಮ ಫಿಲಮ್ ಹಂಗೆ 280 ಜನ ಮಕ್ಕಳನ್ನ ಇಟ್ಕೊಂಡ್ಬಿಡಿರ, ಅದಕ್ಕೆ ಜೋರದ ಚಪ್ಪಾಳೆ ಹೊಡಿ ಕನ್ನಡ ಇಷ್ಟು ಹೇಳಕ್ಕೆ ಇಷ್ಟಪಡ್ತೆ. ಹಾಗೆ ನನಗೆ ಯಾವುದೇ ರೀತಿ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ನಮ್ಮಲ್ಲಿರುವ ಚಿಕ್ಕ ಪ್ರತಿಭೆಯನ್ನು ರವಿ ಸರ್ ಗುರುತಿಸಿರೋ, ಇನ್ನೂ ತುಂಬ ಜನ ಮಕ್ಕಳಿರ್ತೀರ, ನಿಮ್ಗೆಲ್ಲರಿಗೂ ಒಂದು ಅವಕಾಶ ಇತ್ತು ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಆದಿತ್ಯ, ನಾನು ಕುಂದಾಪುರದಿಂದ. ನನ್ನ ಪಾತ್ರ ಹೀರೋನ ತಂದೆ. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನನಗೆ ಇಷ್ಟೊಳ್ಳೆ ಪಾತ್ರ ಕೊಡಿದ್ದಕ್ಕೆ ನಾನು ರವಿ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಾಗರಾಜ್ ಜ್ಯೋತಿ ಅಂತ. ನಂಗೆ ರಂಗಣ್ಣ ಸರ್ ವಾಯ್ಸ್ ಕೊಟ್ಟಿದ್ರೆ, ನಂದು ಈ ಪಿಕ್ಚರಲ್ಲಿ 3 ಹೆಣ್ಮಕ್ಕಳ ತಂದೆ ಕ್ಯಾರೆಕ್ಟ್ರ. ನಮ್ದು ಇಷ್ಟು ದಿನ ರಜೆ ಹಾಕಿದ್ದಕ್ಕೆ ಶಾಲೆಯರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ನಮಸ್ಕಾರ, ನನ್ನ ಹೆಸರು ಧನುಷ್ ಶೆಡವೆಟ್ಟು. ನನ್ನ ಪಾತ್ರ ಮೇನ್ ವಿಲನ್ ಮಗ. ಹಾಗೆ ಮತ್ತೆ ನನಗೆ ವಾಯ್ಸ್ ಕೊಟ್ಟಿದ್ದು ಉಗ್ರ ಮಂಜು, ಅವರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ರವಿ ಬಸ್ರು ಸರ್ಗೂ ಥ್ಯಾಂಕ್ಸ್ ಹೇಳ್ತಾ. ಏನಂದರೆ ನಾನು ಹೇಳೋದು ಏನಂದರೆ, ನಮ್ಮಲ್ಲಿರೋ ಒಂದು ಚಿಕ್ಕ ಪ್ರತಿಭೆಯನ್ನ ಈ ಥರ ಸರ್ ಅವರೆಲ್ಲ ಕರೆದು ನಮಗೊಂದು ಬೆಳಕಿ ಬರೋ ಒಂದು ಚಾನ್ಸ್ ಮಾಡಿದ್ರೆ, ಇಂಥ ಸಿನಿಮಾಗಳಿಗೆ ನೀವೆಲ್ಲ ಒಂದು ಸಪೋರ್ಟ್ ಮಾಡಿದರೆ ಇನ್ನೂ ಎಷ್ಟೋ ಜನಗೂ ಹಿಂಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಇನ್ನೂ ಎಷ್ಟೋ ಟ್ಯಾಲೆಂಟ್ಗಳಿಗೆ ಹಿಂಗೆ ಸಪೋರ್ಟ್ ಮಾಡುತ್ತೆ ಹೇಳ್ತೀನಿ. ಥ್ಯಾಂಕ್ ಯು.